ಲಾಸ್ಟ್ಲಿ ನೋ ವಿ ಆರ್ ಇನ್ ದ ನರ್ಸಸ್ ವೀಕ್ ಐ ಜಸ್ಟ್ ವಾಂಟ್ ಟು ಟೆಲ್ ಅಬೌಟ್ ದ ನರ್ಸಿಂಗ್ ಎಂಪವರ್ಮೆಂಟ್. ನರ್ಸಿಂಗ್ ಎಂಪವರ್ಮೆಂಟ್ ಅಂತಂದು ಏನಪ್ಪ ಅಂತಂದ್ರೆ ಇಟ್ಸ್ ಅ ಮೇನ್ ಥಿಂಗ್ ನರ್ಸಸ್ ವಿಲ್ ಹ್ಯಾವ್ ಟೇಕ್ ದೇರ್ ಓನ್ ಡಿಸಿಷನ್ ವಿತೌಟ್ ದ ಡಾಕ್ಟರ್ಸ್ ಆರ್ಡರ್ ಇನ್ ದ ಸೆನ್ಸ್ ಇನ್ ದ ಎಮರ್ಜೆನ್ಸಿ ಸಿಚುಯೇಷನ್ಸ್. ಅಂದರೆ ಈಗ ಹೆಂಗಂತಂದು ಹೇಳಬೇಕಂತಂದ್ರೆ ಈ ಒಂದು ಪೇಷಂಟ್ ಹಾಸ್ಪಿಟಲ್ ಒಳಗಾಗಲಿ ಹೊರಗಾಗಲಿ ಸಡನ್ ಆಗಿ ಕೊಲಾಪ್ಸ್ ಆಗ್ತಂತಪ್ಪ ಅಂತಂದ್ರೆ ಅವ್ರಿಗೆ ನಾವು ಸಡನ್ ಆಗಿ CPR ಸ್ಟಾರ್ಟ್ ಮಾಡ್ಬೋದು. ಇದನ್ನು ನಾವು ಡಾಕ್ಟರ್ಸ್ ಆರ್ಡರ್ ಸಂಬಂಧ ವೇಟ್ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಅದು ಮೇನ್ ಎಂಪವರ್ಮೆಂಟ್ ನಮ್ದು ನರ್ಸಸ್ಸಿಗೆ ಅದು ಇದೆ. ಅಂದರೆ ಅವ್ರಿಗೆ ಒಂದು ರೈಟ್ ಸಿಕ್ಕಿದೆ ವಿತೌಟ್ ದ ಡಾಕ್ಟರ್ಸ್ ಆರ್ಡರ್ಸ್ ನಾವು ಪೇಷಂಟಿಗೆ CPR ಕೊಡ್ಬೋದು. ಅಥವಾ ಏನು ಪೇಷಂಟು ಡಯಾಬಿಟಿಕ್ ಇತ್ತಂದ್ರೆ ಅದು ಹೈಪೋಗ್ಲೈಸಮಿಕ್ ಹೋತಂದ್ರೆ ಸಡನ್ ಆಗಿ ಅದು ಟ್ರೀಟ್ ಮಾಡೋಕೆ ನಮಗೆ ಅಧಿಕಾರ ನಮಗೆ ಒಂದು ಸಿಕ್ಕಂಗೆ ಆಗೈತಿ. ಸೊ ದಿಸ್ ಇಸ್ ದ ಮೇನ್ ಥೀಮ್ ಫಾರ್ ದ ಎಂಪವರ್ಮೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ ನಮಗೆ ACLS ಮತ್ತು BLS ಕ್ಲಾಸಸ್ ಅಂತಂದು ಹೇಳಿ ಟ್ರೈನ್ ಮಾಡಿರ್ತಾರೆ. ACLS ಅಂತಂದ್ರೆ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಕಾರ್ಡಿಯಾಕ್ ಸಪೋರ್ಟ್ ಅಂತ ಹೇಳ್ತೀವಿ. BLS ಅಂತಂತಂದ್ರೆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಏನಾಗ್ತೈತೆಪ್ಪ ಅಂತಂದ್ರೆ ಸಡನ್ ಆಗಿ ಪೇಷಂಟ್ ಎಲ್ಲೇ ಆಗಲಿ ಅದು ಕೊಲಾಪ್ಸ್ ಆಗ್ತಪ್ಪ ಅಂತಂದ್ರೆ ನಾವು ಸಡನ್ ಆಗಿ ಪೇಷಂಟಿಗೆ ಕಾರ್ಡಿಯಾಕ್ ಕೇರ್ ಕೊಡೋದಾಗಲಿ ಕಾರ್ಡಿಯಾಕ್ ಪೇಷಂಟ್ ಲೈಫ್ ಸೇವ್ ಮಾಡೋದಾಗಲಿ ಅದು ನಮಗೆ ನಮ್ಗೆ ಒಂದು ರೀತಿ ಅಧಿಕಾರ ಕೊಟ್ಟಂಗೆ ಆಗಿರ್ತದೆ ವಿತೌಟ್ ದ ಡಾಕ್ಟರ್ಸ್ ಆರ್ಡರ್ಸ್. ಸೊ ಬೈ ದಿಸ್ ಐ ಜಸ್ಟ್ ವಾಂಟ್ ಟು ಟೆಲ್ please choose a nursing field and happiness is still thank you.